ಇನ್ನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ದೋಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲೇವಡಿಯನ್ನು ಮಾಡಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಎಷ್ಟೇ ದೂರ ಮಾಡಿದ್ರು ಕೂಡ ನಾವು ಒಂದಾಗ್ತೀವಿ ಅಂತ ಹೇಳಿದ್ದಾರೆ. ದೂರ ಮಾಡಲೆತ್ನಿಸಿದಷ್ಟು ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ನಾವು ಒಗ್ಗಟ್ಟಾಗಿರುವುದನ್ನು ನೀವು ನೋಡ್ತಾ ಇರಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ಅವ್ರು ಬರ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಬರ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಬರ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಬರ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಬರ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಪಡ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಪಡ್ತಾ ಇರ್ಲಿ. ನೋಡಿದ್ರಲ್ಲ, ನಾಡ ಅಧಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೂಲಕ ಗೃಹಲಕ್ಷ್ಮಿ ಯೋಜನೆಯನ್ನು ನಾಳೆ ಜಾರಿಗೆ ತರ್ತಿರೋದ್ರಿಂದ ನಾಡ ಅಧಿದೇವತೆಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಿದ್ದಾರೆ. ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಕೂಡ ಮಾತನಾಡಿದ್ದಾರೆ. ಆಗಾಗ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಅಂದ ಸಂದರ್ಭದಲ್ಲಿ ಲೇವಡಿ ಮಾಡ್ತಾ ಇರತ್ತೆ ಬಿಜೆಪಿ. ಆ ಬಿಜೆಪಿಯ ಲೇವಡಿಗೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನೀವೆಷ್ಟೇ ದೂರ ಮಾಡಿದ್ರು ನಾವು ಒಂದಾಗ್ತಾ ಇರ್ತೀವಿ. ದೂರ ಮಾಡಲೆತ್ನಿಸಿದಷ್ಟು ಸಂಬಂಧ ಗಟ್ಟಿಯಾಗಿರುತ್ತೆ. ನಾವು ಒಗ್ಗಟ್ಟಾಗಿರುವುದನ್ನು ನೀವು ನೋಡ್ತಾ ಇರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆಯ್ತು, ಅವ್ರು ಪಡ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರಿ. ಹೇಳಿದಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಯ್ತು, ಅವ್ರು ಪಡ್ತಾ ಇರ್ಲಿ, ನೀವಿಬ್ರು ನಾವು ಒಂದಾಗಿರೋದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.